ಪಾಲಿಕೆಗೆ ಅಮ್ಮಾಜೇಶ್ವರಿ ಏತ ನೀರಾವರಿ ಉದ್ಘಾಟನೆ ಮಾಡಿದ್ರೆ ಹುಷಾರ್ ಸಂಪತ್ ಕುಮಾರ್ ಅಥಣಿ ತಾಲೂಕಿನ ಬಹು ಜನತೆಗೆ ಅತ್ಯವಶ್ಯಕವಾಗಿ ಬೇಕಾದ ಕೊಟ್ಟಲಿಗೆ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಯ ಟೆಂಡರ್ ಪ್ರಕ್ರಿಯೆ ಇನ್ನೂ ಪೂರ್ಣಗೊಂಡಿಲ್ಲ ಆದರೂ ಕೂಡ ಚುನಾವಣೆ ಹಿನ್ನೆಲೆ ತರಾತುರಿಯಾಗಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿ ಶಂಕುಸ್ಥಾಪನೆ ನೆರವೇರಿಸುವ ಸಂಚು ನಡೆದಿದೆ ಅದಕ್ಕೆ ನಮ್ಮ ವಿರೋಧವಿದೆ ಎಂದು ಆಮ್ ಆದ್ಮಿ ಪಾರ್ಟಿಯ ಅಧಿಕೃತ ಅಭ್ಯರ್ಥಿ ಸಂಪತ್ ಕುಮಾರ್ ಶೆಟ್ಟಿ ಆರೋಪಿಸಿದರು ಅವರು ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ನಾನು ಇತ್ತೀಚೆಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ವಿಚಾರಿಸಿದಾಗ ಇನ್ನು ಟೆಂಡರ್ ಪ್ರಕ್ರಿಯೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದು ಇಷ್ಟಾಗಿಯೂ ಒಂದು ವೇಳೆ ಮುಖ್ಯಮಂತ್ರಿಗಳಿಂದ ಶಂಕುಸ್ಥಾಪನೆಗೆ ಮುಂದಾದಲ್ಲಿ ನಮ್ಮ ಪಕ್ಷದಿಂದ ಹೋರಾಟ ಮಾಡ್ತೇವೆ ಎಂದು ಎಚ್ಚರಿಸಿದ್ರು ಪಂಜಾಬ್ ಹಾಗೂ ದೆಹಲಿಯಲ್ಲಿ ಆಮ್ ಆದ್ಮಿ ಸರ್ಕಾರಗಳು ಶೈಕ್ಷಣಿಕ ಆರೋಗ್ಯ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಾಡಿದ ಸಾಧನೆಗಳನ್ನ ಕರ್ನಾಟಕದಲ್ಲೂ ಸಹ ಅನುಷ್ಠಾನಗೊಳಿಸಲಾಗುವುದು ಅಥಣಿ ಪುರಸಭೆಯನ್ನ ನಗರಸಭೆಯಾಗಿ ಭರ್ತಿ ಮಾಡುವುದು ಕಬ್ಬಿಗೆ ವೈಜ್ಞಾನಿಕ ಬೆಲೆ ನೀಡುವುದು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸುವುದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ವೈದ್ಯಕೀಯ ಕಾಲೇಜು ಶಿಕ್ಷಣ ಮಹಾವಿದ್ಯಾಲಯ ಪ್ರಾರಂಭಗೊಳಿಸುವುದು ಸೇರಿದಂತೆ ಇನ್ನಿತ್ಯಾದಿ ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ವಿನಾಯಕ ದೇಸಾಯಿ ಸಿದ್ದರಾಜ ಬೋರಾಡೆ ಗುರಪ್ಪ ಮಗದುಂ ಸುಭಾಷ ಬಾಮನೆ ಸಿದ್ದು ಮ್ಯಾಗೇರಿ ಅಪ್ಪಾನ್ ಮಾಸ್ಟರ್ ಹಾಗೂ ಶಕೀಲ ಶೇಖ ಅಬ್ದುಲ್ ರೆಹಮಾನ್ ಸನದಿ ಮಲ್ಲಿಕಾರ್ಜುನ್ ಪಾಟೀಲ್ ಮಹಾಲಿಂಗ ರಣಧೀರ ನಿಂಗಪ್ಪ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಮ್ಮಾಜೇಶ್ವರಿ ಏತ ನೀರಾವರಿ ಈಗಾಗಲೇ ನಾವು 6 ತಿಂಗಳ ಹಿಂದೆ ಒಂದು ಹೋರಾಟ ಕೂಡ ಮಾಡಿದ್ವಿ ಅಮ್ಮಾಜೇಶ್ವರಿ ಏತ ನೀರಾವರಿ ಬಂತು ಅಥವಾ ಕಾಗವಾಡ ಕ್ಷೇತ್ರದ ಬಸವೇಶ್ವರ ಏತ ನೀರಾವರಿ ಕೂಡ ಬಂತು ಎರಡೂ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಎರಡೂ ಯೋಜನೆಗಳ ಅಡಿಯಲ್ಲಿ ನಾವು ಒಂದು ಹೋರಾಟವನ್ನು ಹಾಕೊಂಡಿದ್ವಿ ರೈತ ಸಂಘದವರು ಅಥವಾ ನಾವು ಎಲ್ಲರೂ ಸೇರಿ ಒಂದು ಹೋರಾಟ ಮಾಡಿದಾಗ ಡಿಸೆಂಬರ್ ಒಳಗಾಗಿ ಉತ್ತರವನ್ನು ನಾವು ಪ್ರಾರಂಭ ಮಾಡ್ತೀವಿ ನೀರು ಹರಿಸ್ತೀವಿ ಅನ್ನುವಂಥ ಭರವಸೆಯನ್ನು ಅವಾಗ ಕೊಟ್ಟಿದ್ರು ಇಬ್ಬರು ಶಾಸಕರು ಅವರು ಇನ್ನೂವರೆಗೆ ಅದರ ಬಗ್ಗೆ ಯಾವುದೇ ಒಂದು ಇದಿಲ್ಲ ಏನೀಗ ಬೋರ್ಡ್ ಹಚ್ಚಿಕೊಂಡು ಏನು ಪ್ರಚಾರಕ್ಕೋಸ್ಕರ ಬೋರ್ಡ್ ಹಚ್ಚಿಕೊಂಡಿರ್ಬೋದು ಅಮ್ಮಾಜೇಶ್ವರಿ ಏತ ನೀರಾವರಿ ಈಗಾಗಲೇ ಮಂಜೂರಾತಿ ಆಗಿದೆ ಅದು ಇದು ಅಂತೇಳಿ ಆದರೆ ಇನ್ನೂವರೆಗೆ ಅದು ಟೆಂಡರ್ ಪ್ರೊಸೆಸ್ ಆಗಿಲ್ಲ ಯಾಕಂದರೆ ನನ್ನ ಹತ್ರ ಒಂದು ದಾಖಲಾತಿ ಇದೆ ಈಗ 300 ಕೋಟಿ ಟೆಂಡರ್ ಮಾಡಬೇಕಾಗಿತ್ತು ಅದನ್ನು ಮತ್ತೆ ಕ್ಯಾಬಿನೆಟ್ ಅಪ್ರೂವಲ್ಗೆ ನಾವು ಕಳಿಸಿದ್ದೀವಿ 800 ಕೋಟಿ ಟೆಂಡರನ್ನು ನಾವು ಮಾಡ್ತೀವಿ ಅನ್ನುವಂಥ ಒಂದು ಬಹುಶಃ ಇದು ಪೊಲಿಟಿಕಲ್ ಗಿಮಿಕ್ ಅಂತಲೇ ನಾವು ಅನ್ಬೋದು ಯಾಕಂತಂದ್ರೆ ಇನ್ನೇನು ಇನ್ನೊಂದು ಸ್ವಲ್ಪ ಕೆಲವೇ ದಿನಗಳಲ್ಲಿ ನೀತಿ ಸಂಹಿತೆ ಜಾರಿಗೆ ಬರೋದ್ರಿಂದ ಅದೇ ಒಂದು ಕಾರಣ ಹೇಳ್ಕೊಂಡು ಬಹುಶಃ ಅವ್ರ ಕಾಲು ಜಾರ್ಕೊಳ್ಳೋ ಕೆಲಸ ಮಾಡ್ತಾರೆ ಅನ್ನುವಂಥ ಆರೋಪ ಕೂಡ ನಾವು ಇಲ್ಲಿ ಮಾಡ್ಬೋದು ಯಾಕಂದ್ರೆ ಬಹುಶಃ 28-27 ತಾರೀಕಿಗೂ ಅದನ್ನ ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ ಆ ಗುದ್ದಲಿ ಪೂಜೆ ಮಾಡಬೇಕಾದ್ರೆ ಅವತ್ತು ಟೆಂಡರ್ ಆಗಿದ್ರೆ ಒಳ್ಳೆಯದು ಯಾಕಂತಂದ್ರೆ ಟೆಂಡರ್ ಆಗದೆ ಗುದ್ದಲಿ ಪೂಜೆ ಮಾಡಿದರೆ ಅದನ್ನ ನಾವು ಮತ್ತೆ ಹೋರಾಟಕ್ಕೆ ಇಳಿತೀವಿ ಯಾಕಂತಂದ್ರೆ ನಮಗೆ ಸಂಶಯ ಇರೋ ಪ್ರಕಾರ ಅದೇನು ಟೆಂಡರ್ ಆಗಿಲ್ಲ ಟೆಂಡರ್ ಆಗದೆ ಅವ್ರು ಗುದ್ದಲಿ ಪೂಜೆ ಮಾಡಿದರೆ ಅದನ್ನು ಕೂಡ ನಾವು ಹೋರಾಟಕ್ಕೆ ಇಳಿತೀವಿ ಯಾಕಂತಂದ್ರೆ ಜನರ ಕಿವಿಯಲ್ಲಿ ಹೂವು ಇಡೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ನಮ್ದು ಆರೋಪ ಇದೆ ನೀರಾವರಿಗೆ ಸಂಬಂಧಪಟ್ಟಂತೆ ಈ ವಿಷಯಗಳು ಹಾಗೆ ನಮಗೊಂದು ಅವಕಾಶ ಕೊಟ್ಟರೆ ಈ ನೀರಾವರಿ ಯೋಜನೆಗಳು ಏನಾಗಬೇಕಾಗಿದೆ ಅದನ್ನು ಕೂಡ ನಾವು ಹೋರಾಟ ಮಾಡಿ ಅಥವಾ ಏನು ಇಲಾಖೆಗಳಲ್ಲಿ ಅಪ್ರೂವಲ್ ತಗೋಬೇಕಾಗಿದೆ ಅದನ್ನೆಲ್ಲ ಅಪ್ರೂವಲ್ ತಗೊಂಡು ನೀರಾವರಿ ಸೌಲಭ್ಯಗಳನ್ನು ಒದಗಿಸುವ ಕೆಲಸಗಳು ನಾವು ಮಾಡ್ತೀವಿ ಅನ್ನುವಂಥ ವಿಶ್ವಾಸ ಜನರ ಮುಂದೆ ಇಡ್ತಾ ಇದ್ದೀವಿ ಇದು ಬಿಟ್ಟು ಬೇರೆ ಏನಾದರೂ ಪ್ರಶ್ನೆಗಳನ್ನು ನಾವು ಕೇಳಬೇಕಂತ ಕೇಳ್ತೀವಿ